ಅಗ್ರಹಾರ ಜೈಲಿನಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ ಪವಿತ್ರ ಗೌಡ. ಸರಿಯಾಗಿ ಊಟ ನಿದ್ರೆ ಮಾಡದೆ ಚಡಪಡಿಸ್ತಾ ಇದ್ದಾರಂತೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ದಿನ ಕಾಲ ಕಳೆದಿದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರ ಜೈಲು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಡಿ ಗ್ಯಾಂಗ್ ಅಂದ್ರೆ ಪವಿತ್ರಗೆ ಜೈಲಿನಲ್ಲೂ ಕೂಡ ಡಿ ಬ್ಯಾರಕ್ ಕೊಠಡಿ ಸಿಕ್ಕಿದೆಯಂತೆ. ಜೈಲಾಧಿಕಾರಿಗಳು ಉಳಿದಂತಹ ಆರೋಪಿಗಳು ಅಂದರೆ ಜೈಲಿನ ಕ್ವಾರಂಟೈನ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ಜೈಲಿಗೆ ಆರೋಪಿಗಳು ತಡವಾಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ನಂಬರನ್ನು ಕೊಡುತ್ತಾರೆ. 10 ಗಂಟೆ ಬಳಿಕ ವಿಚಾರಣಾಧೀನ ಕೈದಿ ನಂಬರನ್ನು ನೀಡಲಿದ್ದಾರೆ ಜೈಲಾಧಿಕಾರಿಗಳು. ರಾತ್ರಿ 11 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರದ್ರಂತೆ ಪವಿತ್ರ. ಸರಿಯಾಗಿ ನಿದ್ರೆ ಮಾಡದೆ ಹಾಗಾಗಿ ಎದ್ದು ಕುಳಿತುಕೊಳ್ತಾ ಯೋಚನೆ ಮಾಡ್ತಾ ಇದ್ರಂತೆ. ಹೈಫೈ ಲೈಫ್ ಜೀವನ ಲೀಡ್ ಮಾಡಿದಂತಹ ಪವಿತ್ರ ಗೌಡ ಜೈಲು ಹಕ್ಕಿಯಾಗಿ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. ಮುಂಜಾನೆ 5 ಗಂಟೆಗೇನೆ ಎದ್ದು ಕೂತ್ಕೊಂಡ್ರಂತೆ. ಜೈಲಿನ ಸಿಬ್ಬಂದಿ ನೀಡಿದ ಕಾಫಿ ಕುಡಿದ್ರು, ನಂತರದಲ್ಲಿ ನ್ಯೂಸ್ ಪೇಪರ್ ಓದಿ ಅಲ್ಲೇನೆ ಮಹಿಳಾ ವಿಭಾಗದ ಡಿ ಬ್ಯಾರಕ್ ಕೊಠಡಿಯಲ್ಲಿದ್ದಾರೆ. ಸೊ ಡಿ ಬ್ಯಾರಕ್ ಕೊಠಡಿಯಲ್ಲಿರುವಂತಹ ಪವಿತ್ರ ಗೌಡ ನೋಡಿ ಅನೇಕ ವಿಚಾರಗಳನ್ನು, ಯಾಕಂತಂದರೆ ತಪ್ಪು ಮಾಡಿದಾಗ ಎಂಥೆಂಥ ದೊಡ್ಡ ದೊಡ್ಡವರಾಗಿದ್ದರೂ ಕೂಡ ಇಲ್ಲೇ ಹೋಗಬೇಕಾಗತ್ತೆ, ಇಲ್ಲೇ ಇರಬೇಕಾಗತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಹಾಗಾಗಿ ಒಮ್ಮೆ ತಪ್ಪು ಮಾಡೋ ಮುನ್ನ ಯೋಚನೆ ಮಾಡಬೇಕು ಅನ್ನೋದನ್ನು ಇದಕ್ಕೆ ಹೇಳೋದು. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ ಈಗಾಗಲೇ ನೋಡ್ತಾ ಇದ್ದೀವಿ, ಯಾಕೋ ಪರಪ್ಪನ ಅಗ್ರಹಾರದ ಜೈಲಿಗೆ ದೊಡ್ಡ ದೊಡ್ಡವರು ಬರ್ತಾನೆ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ತಪ್ಪು ಮಾಡಿ ಬೇರೆ ಬೇರೆ ಪ್ರಕರಣಗಳಲ್ಲಿ. ಸೊ ಈಗ ಪವಿತ್ರ ಗೌಡ ಸರದಿ, ನಿನ್ನೆ ದರ್ಶನ್ ಕೂಡ ಬರ್ತಾರೆ ಅನ್ನೋದಿತ್ತು, ಬಟ್ ಕಸ್ಟಡಿ ಕೊಟ್ಟಿದ್ದಾರೆ, ಇನ್ನೆರಡು ದಿನ ಆದ್ಮೇಲೆ ಬರಬಹುದು. ಈಗ ಪವಿತ್ರ ಗೌಡ ಸೆರೆವಾಸ ಯಾವ ರೀತಿಯಾಗಿದೆ? ಖಂಡಿತ ಶಿಲ್ಪ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರ್ತಕ್ಕಂತಹ ಪವಿತ್ರ ಗೌಡ ಸೇರಿದಂತೆ ಒಟ್ಟು 9 ಜನ ನಿನ್ನೆ ರಾತ್ರಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ವೇಳೆಗೆ ಬಂದು ಪವಿತ್ರ ಗೌಡ ಮತ್ತು ಅವರ ಸಹಚರರು ಕೂಡ ಬಂದು ನಿನ್ನೆ ಸಂಜೆ ವೇಳೆಗೆ ಪರಪ್ಪನಗರ ಜೈಲು ಸೇರಿದ್ದಾರೆ. ಹೀಗಾಗಿ ನಿನ್ನೆ ರಾತ್ರಿಯಿಂದನೂ ಕೂಡ ಜೈಲು ಸೇರಿರ್ತಕ್ಕಂತಹ ಪವಿತ್ರ ಗೌಡಗೆ ಸರಿಯಾಗಿ ಅಂದ್ರೆ ಒಂದು ರೀತಿ ಚಿಂತಾಕ್ರಾಂತವಾಗಿ ಒಂದು ಚಿಂತೆಗೆ ಜಾರಿದ್ದಾರೆ ಅಂತಾನೆ ಹೇಳ್ಬೋದು. ಕಾಕತಾಳಿಯೋ ಎಂಬಂತೆ ಪವಿತ್ರ ಗೌಡ ಕೂಡ ಡಿ ಬ್ಯಾರಕ್ ನಲ್ಲೇ ಒಂದು ಕೊಠಡಿಯನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಈಗಾಗಲೇ ತಿಳಿದು ಬಂದಿರತಕ್ಕಂಥದ್ದು. ಇನ್ನುಳಿದ ಆರೋಪಿಗಳಿಗೆ ಅಂದ್ರೆ ಕ್ವಾರಂಟೈನ್ ಸೆಲ್ ನಲ್ಲಿ ಅವರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಪವಿತ್ರ ಗೌಡಗೆ ಮಾತ್ರ ಒಂದು ಮೈನ್ ಜೈಲ್ ಏನಿದೆ ಆ ಜೈಲ್ ನಲ್ಲಿ ಒಂದು ಡಿ ಬ್ಯಾರಕ್ ನಲ್ಲಿ ಒಂದು ಕೊಠಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದು. ನಿನ್ನೆ ರಾತ್ರಿಯಿಂದನೂ ಕೂಡ ಆಕೆ ಒಂದು ಚಿಂತೆಗೆ ಮೌನಕ್ಕೆ ಜಾರಿದ್ದು, ಯಾರು ಕೂಡ ಮಾತಾಡ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾ ಇಲ್ಲ. ಮತ್ತೆ ನಿನ್ನೆ ರಾತ್ರಿನೂ ಕೂಡ ಜೈಲಿನ ಮೆನುವನ್ನಂತ ಕೊಟ್ಟಂತ ಮುದ್ದೆ ಅನ್ನ ಸಾಂಬಾರ್ ಚಪಾತಿಯನ್ನು ಕೂಡ ತಡವಾಗಿ ಸೇವಿಸಿ ತಡವಾಗಿ ನಿದ್ದೆ ಮಾಡಿದ್ರು ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಆದ ನಂತರ ತಡವಾಗಿ ನಿದ್ರೆಗೆ ಜಾರಿದಂತಹ ಪವಿತ್ರ ಗೌಡ ಬೆಳಗಿನ ಜಾವ 5 ಗಂಟೆಗೆ ಸುಮಾರಿಗೆ ಎದ್ದು ಅಂದ್ರೆ ರಾತ್ರಿ ಎಲ್ಲಾನು ಕೂಡ ಸರಿಯಾಗಿ ನಿದ್ದೆ ಮಾಡಿದ್ರೆ ಆಗಾಗ ಎದ್ದು ಕೂತು ಯೋಚನೆ ಮಾಡ್ತಾ ಒಂದ್ ರೀತಿ ನಿದ್ದೆ ಮಾಡ್ಲಿಲ್ಲ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ತದನಂತರ 5 ಗಂಟೆಗೆ ಎದ್ದಂತ ಪವಿತ್ರ ಗೌಡ ಅವ್ರು ಅಂದ್ರೆ ಜೈಲಿನ ಸಿಬ್ಬಂದಿ ಕೊಟ್ಟಂತ ಒಂದು ಕಾಫಿಯನ್ನ ಸೇವಿಸಿ ಒಂದ್ ರೀತಿ ಅಲ್ಲೇ ಮೌನಕ್ಕೆ ಜಾರಿಗಿರ್ತಕ್ಕಂಥದ್ದು, ಯಾರ ಜೊತೆನೂ ಕೂಡ ಮಾತಾಡ್ತಾ ಇಲ್ಲ, ಪೊಲೀಸ್ ಸಿಬ್ಬಂದಿ ಜೊತೆನೂ ಕೂಡ ಮಾತಾಡ್ತಾ ಇಲ್ಲ. ಹೀಗಾಗಿ ಎಂದಿನಂತೆ ಅವ್ರ ಕಾರ್ಯಗಳನ್ನು ಮುಗಿಸಿ ಬೆಳಿಗ್ಗೆ ಕೊಟ್ಟಂತ ಜೈಲಿನ ಮೆನು ಪ್ರಕಾರ ಉಪ್ಪಿಟ್ಟನ್ನ ಸೇವಿಸಿ ಒಂದ್ ರೀತಿ ಈಗಲೂ ಕೂಡ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳಿ ಜೈಲಿನ ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.